ನಮಸ್ತೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲನೇದಾಗಿ ನನ್ನ ಚಾನಲ್ ಯಾರು ನೋಡ್ತಿರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾವು ಇವತ್ತು ಪೂರ್ಣಿಮ ಹೂವಿನ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೀವೇನು ನೋಡ್ತಾ ಇದ್ರಿ ಇದು ಪೂರ್ಣಿಮಾ ಹೂವು ನೋಡಿ ಎಷ್ಟು ಚೆಂದ ಇದೆ ಇಷ್ಟೆಲ್ಲ ಚೆಂದ ಇದೆ ಅಂದರೆ ಇದರಿಂದ ಇದರಿಂದೇ ತುಂಬ ಪರಿಶ್ರಮ ಇದೆ ಯಾವುದೇ ಕಾರಣಕ್ಕೂ ಬರೈತಾ ಒಳ್ಳೆ ಹೂವು ಬೆಳಿಬೇಕಂದ್ರೆ ಮೊದಲನೇದಾಗಿ ಅವನ ಹೊಲದಲ್ಲಿರ್ತಕ್ಕಂಥ ಕಳೆಯನ್ನು ನೀಟಾಗಿ ತೊಗೋಬೇಕಾಗಿರುತ್ತೆ ಅದಾದಮೇಲೆ ನೀರಿನ ಪೂರೈಕೆಯನ್ನು ಅಚ್ಚುಕಟ್ಟಾಗಿ ನೋಡ್ಕೋಬೇಕು ಯಾಕೆಂದರೆ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ನೀರಿನ ಪೂರೈಕೆ ಬಗ್ಗೆ ಗಮನ ಇರಬೇಕು ಅದಾದಮೇಲೆ ಸರಿಯಾದ ರೀತಿಯಲ್ಲಿ ಹೂವನ್ನು ಕಟಾಪ್ ಮಾಡಬೇಕು ಸರಿಯಾದ ಸಮಯಕ್ಕೆ ನಾವು ಕಟಾಪ್ ಮಾಡಿದರೆ ಸರಿಯಾದ ರೀತಿಯ ಹೂವು ಬರುತ್ತೆ ಸರಿಯಾದ ರೀತಿಯಲ್ಲಿ ನಾವು ಕಟಾಪ್ ಮಾಡಿ ದಿನನೇ ಔಷಧಿಯನ್ನು ಹೊಡಿಬೇಕು ಔಷಧಿಯನ್ನು ಯಾವ ರೀತಿ ಹೊಡಿಬೇಕು ಅಂದರೆ ಸರಿಯಾದ ಔಷಧಿ ತಂದು ಹೊಡಿಬೇಕು ನಮ್ಮ ಹೊಲದಕ್ಕೆ ನಮ್ಮ ಹೂವಿಗೆ ಯಾವ ಥರ ಡಿಸೀಸಸ್ ಬರ್ತಾ ಇದೆ ರೋಗ ಬರ್ತಾ ಇದೆ ಅದನ್ನು ತಡೆಯೋದಕ್ಕೆ ಬೇಕಾಗ್ತಕ್ಕಂಥ ಔಷಧಿಯನ್ನು ಒಳ್ಳೆಯದನ್ನು ಫರ್ಟಿಲೈಸರ್ಸ್ ಹತ್ರ ವಿಚಾರಿಸ್ಬಿಟ್ಟು ತೊಗೊಂಡು ಬಂದು ನಾವು ಸಿಂಪಡಣೆ ಮಾಡಿದಾಗ ನಮ್ಮ ಹೂವು ಇಷ್ಟು ಚೆಂದ ಇರುತ್ತೆ ಒಳ್ಳೆ ರೀತಿಯ ಹೂವು ಬೆಳೆದಾಗ ಖಂಡಿತವಾಗ್ಲೂ ನಮಗೆ ಒಂದು ಒಳ್ಳೆ ಬೆಲೆ ಬಂದೇ ಬರುತ್ತೆ ಮಾರ್ಕೆಟಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ನಾವು ಒಳ್ಳೆ ರೀತಿಯ ಮಾರ್ಕೆಟಿಂಗ್ ಮಾಡಿದಾಗ ನಮ್ಗೊಂದು ಒಳ್ಳೆ ಒಳ್ಳೆಯ ಲಾಭ ಬಂದೇ ಬರುತ್ತೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಹೂವು ಎಲ್ಲರೂ ಬೆಳೀತಾ ಇದ್ದಾರೆ ಯಾವ ರೀತಿ ಬೆಳಿಬೇಕು ಆದರೂ ಶಿಕ್ಷಿತರಾಗಿ ಬೆಳೀತಾ ಇಲ್ಲ ಒಂದು ಸಸಿ ಫಾಲ್ಟ್ ಬರುತ್ತೆ ಇನ್ನೊಂದು ನೀವು ಹಾಕ್ತಕ್ಕಂಥ ಭೂಮಿ ಸತು ಕಮ್ಮಿ ಇರುತ್ತೆ ಇನ್ನೂ ಒಂದು ವಾತಾವರಣಕ್ಕೆ ಸರಿಯಾದ ರೀತಿಯ ಹೂವನ್ನು ಬೆಳಿಬೇಕು ಇಷ್ಟೆಲ್ಲ ನಾವು ಮಿಸ್ಟೇಕ್ ಮಾಡಿದಾಗ ಖಂಡಿತವಾಗ್ಲೂ ನಾವು ಹೂವಿನಲ್ಲಿ ಹಾಕಿರ್ತಕ್ಕಂಥ ಬಂಡವಾಳ ಸಮೇತ ನಾವು ಹೊಲ್ಡಿಸ್ಕೊಳೋದಕ್ಕಾಗೋದಿಲ್ಲ ಪ್ರತಿಯೊಬ್ಬ ರೈತನೂ ಕೂಡ ಜವಾಬ್ದಾರಿಯಿಂದ ಕೃಷಿಯನ್ನು ಮಾಡಿದಾಗ ಮಾತ್ರ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಹೂವಿನ ಕೃಷಿಯಲ್ಲಿ ದುಡ್ಡಿದೆ ಬಟ್ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಜವಾಬ್ದಾರಿಯಿಂದ ನೋಡ್ಕೊಂಡಾಗ ಮಾತ್ರ ಹೂವಿನ ಕೃಷಿಯಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಲಾಸ್ಟ್ ಇಯರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹೂವಿಗೆ ಒಂದು ಒಳ್ಳೆ ಬೆಲೆ ಬರಲೇ ಇಲ್ಲ ಕಾರಣ ಇಷ್ಟೇ ಹೂವು ಕ್ವಾಲಿಟಿ ಇರಲಿಲ್ಲ ಕ್ವಾಂಟಿಟಿ ಇರಲಿಲ್ಲ ಉತ್ತಮವಾದ ಹೂವು ಬಂದಾಗ ಖಂಡಿತವಾಗಲೂ ಯಾವಾಗಲೂ ಒಂದು ಒಳ್ಳೆ ಬೆಲೆ ಇದ್ದೇ ಇರುತ್ತೆ ಉತ್ತಮವಾದ ಹೂವು ಬರಲೇ ಇಲ್ಲ ಅಂದಾಗ ಮಾರ್ಕೆಟಲ್ಲಿ ಕೊಳ್ಳೋರು ಬೇಕಾಬಿಟ್ಟು ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ಒಂದು ಒಳ್ಳೆ ಬೆಲೆ ಬರೋದಿಲ್ಲ ಯಾವುದೇ ಒಬ್ಬ ರೈತ ಕೂಡ ನಾನು ನಿಮಗೆ ಸಜೆಷನ್ ಮಾಡೋದು ಹೂವು ಬೆಳೆಯೋದು ಇಂಪಾರ್ಟೆಂಟ್ ಅಲ್ಲ ಯಾವ ರೀತಿ ಬೆಳೆದ್ರೆ ನಮಗೆ ದುಡ್ಡು ಮಾಡೋದಕ್ಕೆ ಸಾಧ್ಯ ಯಾವ ಟೈಮಿಗೆ ಯಾವ ಹೂವನ್ನು ಹಾಕಿದರೆ ನಮಗೆ ದುಡ್ಡು ಮಾಡೋದಕ್ಕೆ ಸಾಧ್ಯ ಅನ್ನೋ ಎಲ್ಲ ಶಿಕ್ಷಣವನ್ನು ಪಡ್ಕೊಂಡು ಹೂವು ಬೆಳೆದ್ರೆ ಖಂಡಿತವಾಗ್ಲೂ ಹೂವಿನಲ್ಲಿ ದುಡ್ಡು ಮಾಡುವುದು ಯಾವುದೇ ಕಾರಣಕ್ಕೂ ನಿಮ್ಮ ಹೊಲದಲ್ಲಿ ಕಳೆ ಬಿಟ್ಕೊಬಿಡಿ ಕಳೆಯಿಂದ ಉಳ್ಗಳು ಚಾನ್ಸಸ್ ಇರುತ್ತೆ ಅದಲ್ದೇ ನೀರಿನ ಪೂರೈಕೆ ಅಚ್ಚುಕಟ್ಟಾಗಿರಲಿ ಯಾಕೆಂದರೆ ಬೇಸಿಗೆ ಆಗಿರೋದ್ರಿಂದ ಔಷಧಿಯನ್ನು ಸರಿಯಾದ ಸಮಯಕ್ಕೆ ಹೂವು ಕಟಪ್ ಮಾಡಿದ ತಕ್ಷಣವೇ ಹೊಡೆದ್ರಿ ತುಂಬ ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ ಯಾಕೆ ಅಂದರೆ ರೋಗಗಳು ಕಂಟ್ರೋಲ್ ಬೇಗ ಬರ್ತದೆ ಇಷ್ಟೆಲ್ಲ ಮಾಹಿತಿಯನ್ನು ಕು ನೀಡಿದ್ದೇನೆ ಯಾವುದೇ ಒಬ್ಬ ರೈತ ಈ ಟೈಮಲ್ಲಿ ಹೂವು ಅರವತ್ತರಿಂದ ಅರವತ್ತೈದು ರೂಪಾಯಿ ಮಾರಿದೆ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಖಂಡಿತವಾಗ್ಲೂ ದುಡ್ಡು ಮಾಡ್ಬೋದು ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ ಚಿತ್ರದುರ್ಗ ಧನ್ಯವಾದಗಳು